ನಮಸ್ಕಾರ ಕೋಲಾರ ಜಿಲ್ಲೆಯಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆ ಸಂಬಂಧಪಟ್ಟಂಗೆ ಯಾವುದು ಚುನಾವಣೆ ತಯಾರಿ ಸಲುವಾಗಿ ಇವತ್ತು ನಮಗೆ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದಂಗೆ 5 ಬಿಎಸ್ಎಫ್ ಕಂಪನಿಗಳು ನಮ್ಮ ಜಿಲ್ಲೆಗೆ ಬಂದಿದೆ ಒಂದು ಕಂಪನಿಯಲ್ಲಿ 120 ಜನ ಜವಾನ್ಸ್ ಇರ್ತಾರೆ ಕಮಾಂಡೆಂಟ್ಸ್ ಇರ್ತಾರೆ ಶ್ರೀ ನಾಟಿಯಲ್ ಸಾಹೇಬ್ರು ಬಂದಿದ್ದಾರೆ ದೆಲ್ಬಿ ನಮ್ಮ ಎಲೆಕ್ಷನ್ಸ್ ಎಲ್ಲ ಮುಗಿಯೋ ಗಂಟನು ಇದೆ ಜಿಲ್ಲೆಯಲ್ಲಿ ನಮಗೆ ಅತಿಥಿಯಾಗಿ ಇರ್ತಾ ಇದ್ದಾರೆ ಮುಖ್ಯ ಉದ್ದೇಶ ಯಾರು ವೋಟರ್ಸ್ ಗೆ ಇಂಟಿಮಿಡೇಷನ್ ಮಾಡ್ತಾರೆ ಯಾರು ವೋಟರ್ ನ ಭಯ ಪಡಿಸ್ತಾರೆ ಅವರ ಜಾತಿ ಮತ ಮತ್ತೆ ತೋಲ್ಬಾಳದಿಂದ ಅದೆಲ್ಲ ಆಗಬಾರದು ಒಂದು ಎರಡನೇದು ಈಗಾಗಲೇ ಜಿಲ್ಲೆಯಲ್ಲಿ 25 ಚೆಕ್ ಪೋಸ್ಟ್ ಗಳಿದೆ ಎಲ್ಲಾ ಚೆಕ್ ಪೋಸ್ಟ್ ಗಳು ಸಹ ಎಸ್ಎಸ್ಸಿ ಸ್ಟ್ರೀಮ್ಸ್ ಇವರೆಲ್ಲರೂ ನಿಯೋಜನೆಗೊಳ್ಳುತ್ತಾರೆ ಮೂರನೇದಾಗಿ ಯಾವುದು ಸೆನ್ಸಿಟಿವ್ ಮತ್ತೆ ಹೈಪರ್ ಸೆನ್ಸಿಟಿವ್ ಬೂತ್ಸ್ ಅಂತ ಏನು ಹೇಳ್ತಾರೆ ಕ್ರಿಟಿಕಲ್ ಬೂತ್ಸ್ ಆ ಎಲ್ಲಾ ಜನಗಳತ್ರ ಹೋಗಿ ಯಾರು ನ್ಯಾಯ ಮತ್ತೆ ನಿರ್ಭೀತವಾಗಿ ಚುನಾವಣೆಯಲ್ಲಿ ಅವರು ವೋಟ್ ಹಾಕಬೇಕು ಯಾವ ಶಕ್ತಿ ಅವರನ್ನು ತಡಿಬಾರದು ಸರ್ಕಾರ ಮತ್ತೆ ಫೋರ್ಸ್ ಜಿಲ್ಲಾ ಚುನಾವಣಾಧಿಕಾರಿಗಳ ಒಂದು ನಾಯಕತ್ವದಲ್ಲಿ ನಾವೆಲ್ಲ ನಿಮ್ಮ ಪರವಾಗಿ ಇದೀವಿ ನಿಮಗೆ ಶಕ್ತಿ ಪ್ರಜಾಪ್ರಭುತ್ವ ಅದರಲ್ಲಿ ನೀವು ನಿರ್ಭೀತವಾಗಿ ಪಾಲ್ಗೊಳ್ಳಬೇಕು ಎಲ್ಲಾ ಶಕ್ತಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇವತ್ತು ನಾವು ರೂಟ್ ಮಾರ್ಚ್ ಮಾಡಿದೀವಿ ಟು ಇಂಡ್ಯೂಸ್ ದಿ ಕಾನ್ಫಿಡೆನ್ಸ್ ಇನ್ ದಿ ಪೀಪಲ್ ಸೊ ಇವತ್ತು ನಮ್ಮ ಬಿಎಸ್ಎಫ್ ಇಂದ ನಾಲ್ಕು ಕಂಪನಿಗಳು ಜಿಲ್ಲೆಯಲ್ಲಿ ಇದ್ದಾರೆ ನಮ್ಮ ಅತಿಥಿಗಳಾಗಿ ಅವರು ನಮ್ಮ ಜಿಲ್ಲಾ ಆಡಳಿತದ ಜೊತೆಗೆ ಪೊಲೀಸ್ ಜೊತೆಗೆ ರಾತ್ರಿ ಹಗಲು ಕೆಲಸ ಮಾಡೋರು ಇದ್ದಾರೆ ಹಾಗಾಗಿ ಎಲ್ಲಾ ಚುನಾವಣೆ ಅಕ್ರಮಗಳನ್ನು ತಡೆಯೋದಕ್ಕೆ ನಾವು ಇದೀವಿ ಇದರಿಂದ ಪ್ರಜಾಪ್ರಭುತ್ವದ ಒಂದು ಮಹತ್ವ ಹೆಚ್ಚಾಗುತ್ತೆ ಜನ ಸಹ ಕೋಲಾರಲ್ಲಿ ಯಾವುದೇ ಭಯ ಮತ್ತೆ ಭೀತಿ ಇಲ್ಲದೆ ಚುನಾವಣೆ ಪ್ರಕಾರದಲ್ಲಿ ಪಾಲ್ಗೊಳ್ಳುತ್ತೆ